ಅಂದು ಎಂಜಿನಿಯರಿಂಗ್ ಮಕ್ಕಳಿಗೆ ಮತ್ತು ಅವರ ಟೀಚರ್ಸ್ ಗಳಿಗೆ ಇಂಟ್ರಾಕ್ಷನ್ ಟೈಮ್ ನಲ್ಲಿ ಆ ಕಥೆಯನ್ನು ಹೇಳಿದ್ದು ಸತ್ಯ. ಅಂಗುಲಿಮನ್ ಹತ್ರ ಬುದ್ಧ ಹೋಗ್ತಾನೆ, ಬುದ್ಧ ಹೋಗ್ತಾನೆ ಇರ್ತಾನೆ, ನಿನಗೆ ಗೊತ್ತಿಲ್ಲದೆ ನನ್ನ ವಿಚಾರ ಗೊತ್ತಿಲ್ಲದೆ ದಾರಿ ತಪ್ಪಿ ನನ್ನ ಹತ್ರ ಬಂದಿರಬಹುದು, ಹೊರಟೋಗು ಅಂತ ಹೇಳ್ತಾನೆ. ಹೋಗೋದಿಲ್ಲ, ಅವನ ಹತ್ರನೇ ಹೋಗ್ತಾ ಇರ್ತಾನೆ. ಫೇಸಿಂಗ್ ಅಂಗುಲಿಮಾಲ ಸ್ಟ್ರೈಟ್ ಇ ವಾಸ್ ಮೂವಿಂಗ್ ಟುವರ್ಡ್ಸ್ ಅಂಗುಲಿಮಾಲ. ಕೊನೆಗೆ ಅವ ಹೇಳ್ತಾನೆ, ಕೈನಲ್ಲಿ ಕತ್ತೆ ಇದೆ, ಅವ ಹೇಳ್ತಾನೆ ನೀನು ನಿಲ್ಲು ಅಂತ ಹೇಳ್ತಾನೆ. ನನ್ನ ಹತ್ರ ಬರಬೇಡ, ನೀನು ನಿಂತ್ಕೋ ಅಂತ. ಬುದ್ಧ ಹೇಳಿದ, ನಾನು ನಿಂತು ಬಹಳ ಕಾಲ ಆಯ್ತು, ನೀನು ನಿಲ್ಲು ಅಂತ ಹೇಳಿದ. ಅದನ್ನು ಅವ್ರು ಹೇಳಿಲ್ಲ, ಅದನ್ನು ಮುಂದುವರಿಸಿ ನಾನು ಹೇಳ್ತಾ ಇದ್ದೇನೆ. ಅಂಗುಲಿಮಾಲ ನಿಂತಿದ್ದ, ಬುದ್ಧ ನಡೀತಾ ಇದ್ದ. ಕೋಪ ಬಂದು ಅವನು ಹೇಳಿದ, ಏ ಸನ್ಯಾಸಿ ನನ್ನ ಹತ್ರ ಬರಬೇಡ, ನೀನು ನಿಲ್ಲು ಅಂತ ಹೇಳಿದ. ಬುದ್ಧ ನಡೀತಾನೆ, ನಡೀತಾ ನಡೀತಾ ನಡೀತಾನೆ, ವಾಕ್ ಮಾಡ್ತಾನೆ, ಹೇಳ್ತಾನೆ ನಾನು ನಿಂತು ಬಹಳ ಕಾಲ ಆಯ್ತು, ಮೊದಲು ನೀನು ನಿಲ್ಲು ಅಂತ ಹೇಳಿದ. ನಿಂತಿದ್ದವನು, ಭೌತಿಕವಾಗಿ ನಿಂತಿದ್ದವನು ಅಂಗುಲಿಮಾಲ, ನಡೀತಾ ಇದ್ದಂತಹವನು ಬುದ್ಧ. ಅದಕ್ಕೆ ಕಾಂಟ್ರಾಕ್ಟರ್ ಆಗಿ ಅವನು ಹೇಳಿದ, ಅದಕ್ಕೆ ವಿರುದ್ಧವಾಗಿ ಅವನು ಹೇಳಿದ, ನಾನು ನಿಂತು ಬಹಳ ಕಾಲ ಆಯಿತು, ನೀನು ನಿಲ್ಲು. ಅವರಿಬ್ಬರ ಕನ್ಫ್ರಂಟೇಷನ್ ಆಗ್ತದೆ, ದೈಹಿಕವಾಗಿ ಅಲ್ಲ ಆಧ್ಯಾತ್ಮಿಕವಾಗಿ. ಅವನು ಮಣಿತಾನೆ, ಒಳಗಡೆ ಮಣಿತಾನೆ, ಹೊರಗಡೆ ಅಲ್ಲ ಒಳಗಡೆ ಮಣಿತಾನೆ. ಅವನ ಶಿಷ್ಯನಾಗ್ತಾನೆ. ನಂತರದಲ್ಲಿ ಕೇಳ್ತಾನೆ, ನಾನು ಆಗ ಹೇಳಿದೆಯಲ್ಲ ನೀನು ನಿಲ್ಲು ಅಂತ, ನೀನು ಹೇಳಿದೆ ನಾನು ನಿಂತು ಬಹಳ ಕಾಲ ಆಯಿತು ಅಂತ, ಅದೇನದ ಅರ್ಥ? ಬುದ್ಧ ಹೇಳಿದ, ಈ ಜಗತ್ತಿನ ಹುಟ್ಟು ಮತ್ತು ಸಾವಿನ ಈ ಚಕ್ರದಿಂದ ಬಿಡುಗಡೆಯಾಗಿ ನಾನು ನಿಂತು ಬಹಳ ಕಾಲ ಆಗಿದೆ, ನೀನು ಓಡಾಡ್ತಾನೆ ಇದೆಯಾ, ಆ ಓಡಾಡುವಿಕೆಗೆ ಕಾರಣ ಅಜ್ಞಾನ, ಅಜ್ಞಾನವನ್ನು ತೊಲಗಿಸಿಕೊಂಡು ಜ್ಞಾನವನ್ನು ಪಡ್ಕೊಂಡದ್ಯಾದ್ರೆ ನಿನ್ನ ನಿಲುಗಡೆ ಆಗುತ್ತೆ, ಅಂತಹದ್ದೊಂದನ್ನು ಪಡ್ಕೋ ಅಂತ ನಾನು ಹೇಳಿದೆ ಅಂತ. ಇವತ್ತು ನಮ್ಮ ವಿದ್ಯೆ ಆಗ್ಬೇಕಾಗಿರೋದು ಇದಕ್ಕೋಸ್ಕರನೇ. ದೇರ್ ಇಸ್ ಎ ಸ್ಮಾಲೆಸ್ಟ್ ಡೆಫಿನೇಷನ್ ಇನ್ ಅವರ್ ಕಲ್ಚರ್, ಸಾ ವಿದ್ಯಾ ಯಾ ವಿಮುಕ್ತಿ. ವಿದ್ಯೆಗೆ ಕೊಟ್ಟಂತ ಒಂದು ಚಿಕ್ಕ ಡೆಫಿನೇಷನ್, ವಿದ್ಯೆ ಅಂದ್ರೆ ಯಾವುದು? ಮುಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಯಾವುದರಿಂದ ಮುಕ್ತಿ? ಅಜ್ಞಾನದಿಂದ ಮುಕ್ತಿ, ಮತ್ತೆ ಮತ್ತೆ ಹುಟ್ಟಿ ಬರ್ತಕ್ಕಂತಹ ಈ ಭವಬಂಧನದ ಚಕ್ರದಿಂದ ಬಿಡುಗಡೆಯಿಂದ ಮುಕ್ತಿ. ಇಂತಹ ಒಂದು ಮುಕ್ತಿಯನ್ನು ಕೊಡ್ತಕ್ಕಂಥ ಎಜುಕೇಷನ್ ನಾವು ನಮ್ಮ ಮಕ್ಕಳಿಗೆ ಆಧುನಿಕ ಕಾಲದ ಈ ಮಧ್ಯದಲ್ಲಿ ಕೂಡ ಹೇಳಿಕೊಟ್ಟದ್ದೇ ಆದ್ರೆ, ಬಹುಶಃ ಆ ಮಕ್ಕಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೊಟ್ಟಿರ್ತಕ್ಕಂಥ ಈ ಸೌಲಭ್ಯವನ್ನು ಪಡ್ಕೊಳ್ತಾನೆ ನೆನೆ, ಇಲ್ಲಿಂದ ನಮ್ಮ ಅಜ್ಞಾನವನ್ನು ನೀಗಿ ಜ್ಞಾನವನ್ನು ಪಡೆದು ನಂತರದಲ್ಲಿ ಮುಕ್ತಿನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹದೊಂದು ವಿದ್ಯೆಯನ್ನು ನಮ್ಮ ಸಂಸ್ಥೆಗಳಲ್ಲಿ ಕೊಡ್ತಾ ಹೋಗ್ತವೆ. ಅದರಲ್ಲಿಯೂ ಆದಿಚುಂಚನಗಿರಿ ಮಹಾಸಂಸ್ಥಾನ ಈ ಶಾಖೆಯ ಸ್ವಾಮಿಗಳಾದ ಧರ್ಮಪಾಲನಾಥ ಸ್ವಾಮಿಗಳು, ಯಸ್ ಕಮ್ ಫ್ರಮ್ ಸಚ್ ಎ ಹಂಬಲ್ ಬ್ಯಾಕ್ ಗ್ರೌಂಡ್. ಬಹುಶಃ ಅವರು ಎಡವೆಯಲ್ಲಿ ಬೆಳೆದಂತ ಸ್ಥಿತಿಯನ್ನು ನೋಡಿದ್ದೇ ಆಗಿದ್ರೆ, ಸಾವಿರ ಸಾವಿರ ಸಂಖ್ಯೆಯ ಜನಗಳಿಗೆ